ಬೆಟ್ಟಕ್ಕೆ ಹೋಗಿದ್ದ ನೆನಪುಗಳೇನಾದ್ರು ಮಾತಾಡಿದ್ರೆ ನಿಮ್ಮ ಜೊತೆ ಅಲ್ಲಿಗೆ ಹೋಗಿದ್ದು ಅಥವಾ ಅವ್ರು ನೋಡ್ಕೊಬಂದ ಜಾಗಗಳ ಬಗ್ಗೆ? ಇಲ್ಲ, ಬೆಟ್ಟಕ್ಕೆ ಹೋಗಿದ್ದು ಅದು ಇದು ಅಂತ ಏನೂ ಡಿಸ್ಕಸ್ ಮಾಡಿರಲಿಲ್ಲ. ಬಟ್ ಅವ್ರೀಗ ಕಾಡು ಒಂದು ಫಾರೆಸ್ಟ್ ಟೂರ್ ಮಾಡಿದ್ರಲ್ಲ, ಕ್ಯಾಮ್ರಾಗಳ ಜೊತೆ ತಗೊಂಡು ಒಂದಷ್ಟು ಶೂಟ್ ಮಾಡಿದ್ರಲ್ಲ, ಅದ್ರ ಬಗ್ಗೆ ಒಂದಷ್ಟು ಐಡಿಯಾಸ್ಗಳನ್ನ, ಈ ಹಾಡಿಗೆ ಇದು ಎಷ್ಟು ಹೆಲ್ಪ್ ಮಾಡುತ್ತೆ, ಈ ಶಾರ್ಟ್ಸ್ಗಳು ನಾವು ಹೆಂಗೆ ತೆಗಿಬೋದು, ಹೆಂಗೆ ಶೂಟ್ ಮಾಡ್ಬೋದು ಅನ್ನೋದನ್ನು ಅದನ್ನು ತೋರಿಸ್ಕೊಂಡು ಡಿಸ್ಕಸ್ ಮಾಡಿದ್ವಿ. ಬ್ಯೂಟಿಫುಲ್ಲಾಗಿ ತೋರಿಸೋಣ, ಬೆಟ್ಟನ ತುಂಬ ಚೆನ್ನಾಗಿ ಮಾಡೋಣ ಅನ್ನೋ ಥರದ್ರಲ್ಲಿತ್ತು, ಪ್ಲ್ಯಾನಿಂಗ್ ಇತ್ತು. ಯಾಕೆಂದರೆ ಕಂಪೋಸಿಂಗು ಅಷ್ಟೇ ಚೆನ್ನಾಗಾಗಿತ್ತು ಅದು, ಅಷ್ಟೇ ಚೆನ್ನಾಗಾಗಿತ್ತು. ನೀನು ಇಷ್ಟು ಚೆನ್ನಾಗಿ ಹಾಡು ಮಾಡ್ಕೊಂಡು ಬಂದುಬಿಟ್ಟು ಹೆಂಗೆಂಗೋ ಮಾಡೋದ್ರಾಗಲ್ಲಪ್ಪ, ಇದು ಅಷ್ಟೇ ಚೆನ್ನಾಗಿ ಮಾಡೋಣ ಅನ್ನೋ ಥರ ಆಗಿತ್ತು. ಸಜ್ಜವರೇ, ಮುಂದಿನ ನಡೆ ಏನು, ಬರ್ಬೋದಾ ಸಾಂಗು, ಯಾವಾಗ ಬರೋದು? ಅಪ್ಪು ಸರ್ರು ಈ ಒಂದು ಟೈಮಲ್ಲಿ ಅವ್ರು ಇಲ್ಲದೆ ಆಗ್ಬೋದಾ? ಅದೇ ನನಗೆ ನಾವೆಲ್ಲ ಎಷ್ಟು ಹೆಂಗಾಗಿದೆ ಅಂದರೆ, ಇದೆಲ್ಲ ಏನಪ್ಪ ನಿಜವಾಗ್ಲೂ ನಿಜ ಆಯ್ತಾ ಇದೆಲ್ಲ, ಇದೆಲ್ಲ ಇಲ್ಲ ಒಂಥರ ಕನಸು ಥರ ಆಗ್ತಾ ಇದೆಯಾ ನಿಜನ ಅನ್ನೋ ಥರ ಇನ್ನೂ ಅದೇ ಇದ್ದೀವಿ. ನೀವು ನಂಬ್ತಿರೋ ಬಿಡ್ತಿರೋ, ಆ ಹೆಡ್ಫೋನ್ನ ನಾನು ನನ್ನ ಪ್ಯಾಂಟಲ್ಲಿ ನಾನು ಹೆಂಗೆ ಅವ್ರು ಕೇಳಿಬಿಟ್ಟು ಅದನ್ನು ಮಡಚಿ ಹಿಂಗೆ ಹಾಕ್ಕೊಂಡಿದ್ದೆ, ಆ ಪ್ಯಾಂಟ್ ಸಂಬಂಧ ನಾನು ಹಂಗೆ ನೇತಾಕಿಟ್ಟಿದ್ದೀನಿ ಅದನ್ನು, ಅವ್ರ ಕಿವಿಗೆ ಹೋಗಿ ತೆಗೆದಿಟ್ಟಿರೋದೇ ಅದು. ಆಮೇಲೆ ಆ ಸಾಂಗ್ನ ನಾನು ಮತ್ತೆ ಪ್ಲೇ ಮಾಡು ಕೇಳಿಲ್ಲ ಇಲ್ಲಿ ತನಕನೂ. ಯಾಕೆಂದರೆ ಪ್ರತಿ ಲೈನ್ಸ್ಗಳನ್ನು ಬ್ಯೂಟಿ ಬರಿತಾ ಬರಿತಾ, ಇಲ್ಲ ಅಪ್ಪು ಸರ್ ಇಲ್ಲಿ ಇಲ್ಲಿ ಅವ್ರು ಹೆಂಗೆ ಎಂಟ್ರಿ ಆಗಬೇಕು, ಇಲ್ಲಿ ಏನು ಸ್ಟೆಪ್ ಹಾಕ್ಬೋದು, ಇಲ್ಲಿ ಏನು ಬ್ಯೂಟಿ ತೋರಿಸ್ಬೇಕು ಅಂತ ಪ್ರತಿ ಲೈನ್ ಮೇಲೂ ವರ್ಕ್ ಮಾಡಿದ್ದೀವಿ. ಆ ಲೈನ್ ಕೇಳಿದಾಗಲೆಲ್ಲ ಕಣ್ಣಲ್ಲಿ ನೀರು ಬರುತ್ತೆ. ಅದನ್ನ ಹೆಂಗೆ ಕೇಳೋದು, ಅದನ್ನ ಹೆಂಗೆ ಮಾಡೋದು, ಆ ಹಾಡೊಳಗಡೆ ಒಂದು ವರ್ಷದಿಂದ ಜರ್ನಿ ಮಾಡಿ ಅವ್ರನ್ನ ಇಟ್ಕೊಂಡು ಜರ್ನಿ ಮಾಡಿ ಸಡನ್ನಾಗಿ ಅವರಿಲ್ಲ, ಅದನ್ನ ಏನು ಮಾಡ್ಕೊಂಡು ಅದನ್ನ ಹೆಂಗೆ ಶೂಟ್ ಮಾಡೋದು, ಏನು ಮಾಡೋದು ಅಂದ್ಕೊಂಡು ನಮಗಿನ್ನೂ ಏನು ತಲೆ ಓಡ್ತಾ ಇಲ್ಲ. ನನಗೆ ಏನು ಮಾಡಬೇಕು ಅಂದರೆ ಗೊತ್ತಿಲ್ಲ, ನನಗಿನ್ನೂ ಏನು ಹಾಡನ್ನೇ ಕೇಳಿಲ್ಲ ನಾನು. ಮತ್ತೆ ಆ ಹೆಡ್ಫೋನು ಸಹ ನಾನು ಹಂಗೆ ಇಟ್ಬಿಟ್ಟಿದ್ದೀನಿ, ಇದು ಅಪ್ಪು ಸರ್ ಕಿವಿಯಿಂದ ತೆಗೆದು ಹಂಗೆ ಇಟ್ಟಿರೋದು, ಹಂಗೆ ಇಟ್ಟಿರೋಣಪ್ಪ ಅದು ಹಂಗೆ ಇರಲಿ ಅಂದ್ಬಿಟ್ಟು ಹಂಗೆ ಇಟ್ಕೊಂಡಿದ್ದೀನಿ. ಇನ್ನು ನಾನು ಅದನ್ನು ಹೆಂಗೆ ಮಾಡೋದು, ಏನು ಮಾಡೋದು ಅನ್ನೋದು ನಾನು ಇನ್ನೂ ಅದನ್ನು ಏನು ಯೋಚನೆ ಮಾಡಿಲ್ಲ, ಗೊತ್ತಿಲ್ಲ ಮುಂದಕ್ಕೆ. ಅವ್ರಿಗಂತಲೂ ಅವ್ರು ತುಂಬ ಇಷ್ಟಪಟ್ಟು ಮಾಡಲೇಬೇಕು ಅಂತ ಮಾಡಿಸಿದ್ದಾರೆ. ಫಾಲೋಅಪ್ ಮಾಡಿ ಮಾಡಿ ಇಲ್ಲ ಇದು ಮಾಡೋಣ ಹಂಗೆ ಮಾಡೋಣ ಹಿಂಗೆ ಮಾಡೋಣ ಅಂತ ಒಂದು ಕನಸು ಕಟ್ಕೊಂಡಿದ್ರು. ಆ ವಿಶೇಷ ಈಗ ನನಗೆ ಗೊತ್ತಿರೋಷ್ಟು ಅದು ಅವ್ರ ಸಿನಿಮಾಗಳು ಅದು ಇದು ಇದು ನಡೀತಾ ಇದೆ, ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳೆಲ್ಲ ಲೈನಪ್ ಇತ್ತು. ಇಲ್ಲೆಲ್ಲ ಒಂದು ಹಾಡಿಗೆ ನಾನೊಬ್ಬ ಚಿಕ್ಕ ಒಬ್ಬ ಪುಟ್ಟ ಗಾಯಕನ ಇಟ್ಕೊಂಡು ಅವ್ರು ನನ್ನ ಜೊತೆ ಅಷ್ಟು ಟೈಮ್ ಸ್ಪೆಂಡ್ ಮಾಡಿದ್ದಾರೆ ಒಂದು ವರ್ಷದಿಂದ. ಈಗ ನಾನು ಸುಮ್ಮನೆ ಅದನ್ನು ಹಂಗೆ ಹಾಡನ್ನು ನಾನು ಸುಮ್ಮನೆ ಮೂಲೆಯಲ್ಲೆಲ್ಲೋ ಅದನ್ನು ಸಾಯಿಸ್ಬಿಡೋಕ್ಕಾಗಲ್ಲ ನಾನು. ಅವ್ರ ನೆನಪಿನಲ್ಲಿ ಒಂದು ಜೀವಂತವಾಗಿಡಬೇಕು, ಹಾಡನ್ನು ತರಬೇಕು ಅನ್ನೋದಿದೆ. ಅದು ಪ್ಲ್ಯಾನಿಂಗ್ಸ್ ಏನು ಅಂತ ನಾನು ಇನ್ನೊಂದು ಸ್ವಲ್ಪ ದಿನ ಆದಮೇಲೆ ಯೋಚನೆ ಮಾಡ್ಕೊತೀನಿ.